ಅತ್ಯಂತ ದೊಡ್ಡ ಒಕ್ಕೂಟವಾದ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ಸೌದಿ ನ್ಯಾಷನಲ್ ಅಧ್ಯಕ್ಷರಾಗಿ, ಎಲ್ಲ ಸುನ್ನತಿ ಮಾತನ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿ, ಊರಲ್ಲಿದ್ದಾಗ SSF ಮಂಗಳೂರು ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾ ನಾಯಕರಾಗಿ ಅವರು ಮಾಡಿರುವ ಸೇವೆಗಳು ಅನನ್ಯ. ಗಲ್ಫ್ ಇಶಾರ ಎನ್ನುವ ಅತ್ಯಂತ ಪ್ರಶಸ್ತವಾದ ಒಂದು ಮಾಸಪತ್ರಿಕೆಯ ಪ್ರಧಾನ ಸಂಪಾದಕರು ಕೂಡ ಆಗಿ ತನ್ನ ಸೇವೆಯನ್ನು ಅವರಿಗೆ ವಿಸ್ತರಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಹೃಸ್ವವಾದ ಈ ಸಂದರ್ಭದಲ್ಲಿ ಅವರು ಮಾಡಿರುವ ಈ ಸಂದರ್ಶನ, ಅವರ ಈ ಒಂದು ಭಾಗವಹಿಸುವಿಕೆಗೆ ಧನ್ಯವಾದಗಳನ್ನು ನೀಡುತ್ತಾ ಸಿನ್ಸಾಜಿ ಉಸ್ತಾದ್ ಅವರ ಮಾತನಾಡಲಿಕ್ಕಿದ್ದಾರೆ, ಉದ್ಘಾಟನಾ ಭಾಷಣ ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ SOS KC ರೋಡ್ ಸೆಂಟರ್ ಅಧ್ಯಕ್ಷರು, ನಮ್ಮ ಪ್ರದೇಶದಲ್ಲಿರುವ ಸರ್ಕಾರಿ ಉದ್ಯೋಗಿಯಾಗಿ ನಮಗೆಲ್ಲರಿಗೂ ಹೆಮ್ಮೆ ತಂದಿರುವ ಪ್ರಖ್ಯಾತ ಶಿಕ್ಷಣ ತಜ್ಞರೂ ಆಗಿರುವ ಯುವ ನಾಯಕ ಉಮರ್ ಮಾಸ್ಟರ್ ಅವರನ್ನು ಒಂದೆರಡು ಮಾತುಗಳ ಶುಭಾಶಯಕ್ಕೆ ಆಹ್ವಾನಿಸಿದ್ದೇನೆ. ಅಸ್ಸಲಾಮು ಅಲೈಕುಮ್. ಅಲ್ಹಮ್ದುಲಿಲ್ಲಾ, ಪಾಶ್ಚಿಮಾತ್ಯ ವೈವಿಧ್ಯಗಳನ್ನು ಆಚರಿಸತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಲಾಹನ ಪರಿಶುದ್ಧವಾದ ಜ್ಞಾನವನ್ನು ಗಳಿಸತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಪ್ರದೇಶದಲ್ಲಿ ತಲೆ ತಿನ್ನತಕ್ಕಂಥ ಒಂದು ಅತ್ಯುತ್ತಮವಾದ ಸಂಸ್ಥೆಯ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಇರತಕ್ಕಂಥ ಸಾಧಾತುಗಳು ಹಾಗೂ ಉಲಮಾ ನೇತಾರರು ಹಾಗೂ ನಮ್ಮೆಲ್ಲ ಆತ್ಮೀಯರಾಗಿರ್ತಕ್ಕಂಥ ತಮ್ಮೆಲ್ಲರನ್ನು ಪ್ರಪ್ರಥಮವಾಗಿ ನಾನು ಅನುಮೋದಿಸುತ್ತ ಈ ಒಂದು ಸಮಯದಲ್ಲಿ ಧನಿಕ ಶ್ರೀಮಂತರು ಶರವೇಗದಲ್ಲಿ ತಮ್ಮ ಅಂತಸ್ತಿಗನುಗುಣವಾಗಿ ಕಾಲೇಜುಗಳನ್ನು ಪ್ರಾರಂಭಿಸಿ ಒಂದು ಹಂತದಲ್ಲಿ ಬೇರೆ ಬೇರೆ ರೀತಿಯ ತಾಂತ್ರಿಕ ಹಾಗೂ ವೈದ್ಯಕೀಯ ಸಂಸ್ಥೆಗಳನ್ನು ಸಂದರ್ಭದಲ್ಲಿ ಮನುಷ್ಯನು ಮನುಷ್ಯನಾಗಿ ಜೀವಿಸಬೇಕೆಂಬ ದೃಷ್ಟಿಯಿಂದ ಅಲ್ಲಾಹನ ಪರಿಶುದ್ಧವಾದ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ನಾವು ಬದುಕಿ ಬಾಳತಕ್ಕಂಥ ರಿಸುವ ಸಮಯದಲ್ಲಿ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಬೇಕೆಂಬ ದೃಷ್ಟಿಯಿಂದ ಉದಾತ್ತವಾದ ಚಿಂತನೆಯೊಂದಿಗೆ ಪ್ರಾರಂಭಗೊಂಡಂತಹ ಮಿನ್ಹಾಜ್ ಸ್ವಾಲಿಯಾತ್ ಮಹಿಳಾ ಶರಿಯತ್ ಕಾಲೇಜ್, ಅಲ್ಹಮ್ದುಲಿಲ್ಲಾ ಅಭಿಮಾನ ಗೌರವಕ್ಕೆ ನಾವು ಪಾತ್ರರಾಗಿದ್ದೇವೆ. ಈ ಒಂದು ಪ್ರದೇಶ ಸುನ್ನತ್ ಜಮಾತಿನ ಆಶಯಗಳನ್ನು ಮೈಗೂಡಿಸಿಕೊಂಡು ದಾರಿ ತಪ್ಪಿ ಹೋಗತಕ್ಕಂಥ ಒಂದು ಸಮೂಹವನ್ನು ಅತ್ಯುತ್ತಮ ಸಮೂಹನಾಗಿ ಮುಂದಕ್ಕೆ ತರಲಿಕ್ಕೆ ಪ್ರಯತ್ನಿಸತಕ್ಕಂಥ ಈ ಸಂದರ್ಭದಲ್ಲಿ ಜೈನಿ ಉಸ್ತಾದ್ ಹಾಗೂ ಸುಲ್ತಾನ್ ಉಲಮಾ AP ಉಸ್ತಾದರ ಅದ್ವಿತೀಯ ಒಂದು ಚಿಂತನೆ, ಅವರ ಆದರ್ಶಪ್ರಾಯವಾದ ಒಂದು ನೋಟ ಈ ಒಂದು ಪ್ರದೇಶದಲ್ಲಿ ಇವತ್ತು ಕಾಣ್ತಾ ಇದೆ. ಅಲ್ಹಮ್ದುಲಿಲ್ಲಾ, ಒಂದು ಸಮಾಜ ಅದು ಉತ್ತಮ ಸಮಾಜ ಆಗ್ಬೇಕಿದ್ರೆ ಮಹಿಳೆ ಮತ್ತು ಪುರುಷ ಸಮಾನವಾದ ರೀತಿಯಲ್ಲಿ ದೀನಿ ಚೌಕಟ್ಟನ್ನು ರೂಢಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಅದನ್ನು ಇವತ್ತು ಕರಗತ ಮಾಡಿಸಿಕೊಳ್ಳುವ ದೃಷ್ಟಿಯಿಂದ ದೇಶ ವಿದೇಶಗಳಲ್ಲಿ ತನ್ನ ಜೀವನದ ಕಟ್ಟುಪಾಡಿಗಾಗಿ ಜೀವನದಾಗಿಸ್ತಕ್ಕಂಥ ಯುವಕರ ಒಂದು ಅರ್ಥಪೂರ್ಣ ಚಿಂತನೆಯೇ ಈ ಒಂದು ಪ್ರದೇಶದಲ್ಲಿ ಇವತ್ತು ಮಿನ್ಹಾಜ್ ಸ್ವಾಲಿಯಾತ್ ಮಹಿಳಾ ಶರೀಯತ್ ಕಾಲೇಜು ಪ್ರಾರಂಭಗೊಂಡಿದೆ. ನಾವು ಬಹಳ ಅತ್ಯುತ್ತಮವಾಗಿ ಚಿಂತಿಸಬೇಕಾದಂಥ ಒಂದು ವಿಚಾರ ಈಗಾಗಲೇ ಜೈನಿ ಉಸ್ತಾದ್ ನಾನು ಬಹಳ ಆತ್ಮೀಯವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಒಂದು ವ್ಯಕ್ತಿಯನ್ನು ಯಾವ ಸಂದರ್ಭದಲ್ಲಿ ಗುರುತಿಸಬೇಕು, ಅವನಲ್ಲಿರ್ತಕ್ಕಂಥ ಪ್ರತಿಭೆಗೆ ಯಾವ ರೀತಿ ಅವಕಾಶವನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಚಿಂತಿಸತಕ್ಕಂಥ ವ್ಯಕ್ತಿ ಇವತ್ತು ಈ ಪ್ರದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದರಲ್ಲೂ ಮುಖ್ಯವಾಗಿ ಮಹಿಳಾ ಮಣಿಗಳು ಬಹಳ ಶುಭ್ರವಾದ ಅತ್ಯುತ್ತಮವಾದ ವೇಷವನ್ನು ಧರಿಸಿ ಕಾಲೇಜನ್ನು ಪ್ರವೇಶಿಸಿ ಇಂದು ಲೌಕಿಕ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಧಾರ್ಮಿಕ ಶಿಕ್ಷಣದ ಕೊರತೆ ಇದ್ದಾಗ ಅದನ್ನು ಪರಿಗಣಿಸಿ, ಕಾರಣ 5ನೇ ತರಗತಿಯ ಧಾರ್ಮಿಕ ವಿದ್ಯಾಭ್ಯಾಸ ಮುಗಿಸಿ ತನ್ನ ಅತ್ಯುತ್ತಮವಾದಂತಹ ಜೀವನ ಅದು ಕೇವಲ ಲೌಕಿಕ ಶಿಕ್ಷಣ ಎಂಬುದನ್ನು ಕಡೆಗಣಿಸತಕ್ಕಂಥ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿನಿಗೆ ದೀನಿಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಸಮಾಜದ ಅತ್ಯುತ್ತಮ ಮಹಿಳೆ ಆಗಬೇಕು. ದ ಮದರ್ ಈಸ್ ದ ಫಸ್ಟ್ ಟೀಚರ್, ದ ಟೀಚರ್ ಈಸ್ ದ ಸೆಕೆಂಡ್ ಮದರ್ ಅಂತ ಹೇಳಿದಾಗ ಈಗಾಗಲೇ ನಮ್ಮ ಬೈತಾರ್ ಉಸ್ತಾದ್ ಹೇಳಿದ್ರು, ಪ್ರಪ್ರಥಮವಾಗಿ ತನ್ನ ಮಗುವಿಗೆ
ನಾನು ಯಾರು, ನಾನು ಯಾರನ್ನು ಗೌರವಿಸಬೇಕು, ಸಮಾಜದಲ್ಲಿ ಯಾರನ್ನು ಪ್ರೀತಿಸಬೇಕು, ಸಮಾಜದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕು, ಹೇಗಿರಬೇಕೆಂಬ ಒಂದು ಚಿಂತನೆ ಮೂಡಿಸತಕ್ಕಂತ ಮಹಿಳೆ ನಮ್ಮ ಅಮ್ಮಂದಿರು, ನಮ್ಮ ತಾಯಂದಿರು, ನಮ್ಮ ಸಹೋದರರಿಗೆ ಅತ್ಯುತ್ತಮವಾದ ಶಿಕ್ಷಣ ದೃಷ್ಟಿಯಿಂದ ಪ್ರಾರಂಭಗೊಳ್ಳತಕ್ಕಂತ ಈ ಮಹಿಳಾ ಧಾರ್ಮಿಕ ಜ್ಞಾನಾಭಿವೃದ್ಧಿ ಕೇಂದ್ರ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ಕೇಂದ್ರವಾಗಲಿ, ಒಂದು ಅತ್ಯುತ್ತಮವಾದ ಸೆಂಟರ್ ಆಗಿ ಬೆಳೆಯಲಿ. ಆ ಮುಖಾಂತರ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಸಂದೇಶ, ಉತ್ತಮವಾದ ಕೊಡುಗೆಯನ್ನು ಕೊಡುವುದರ ಮುಖಾಂತರ ನಾನೊಬ್ಬ ಸುನ್ನಜಮಾನ ಆದರ್ಶನಾಗಿ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಮಹಿಳಾ ಮಣಿಗಳು. ಅವರು ಸರಿಯಾದಾಗ ಮಾತ್ರ ಸಮಾಜ ಸರಿಯಾಗಲಿಕ್ಕೆ ಸಾಧ್ಯ ಎಂಬುದನ್ನು ಕಡೆಗಣಿಸಿದಂತ ಈ ಸಂದರ್ಭದಲ್ಲಿ ಇದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲರನ್ನು ಅಭಿನಂದಿಸಿ ಈ ಒಂದು ಸಮೂಹ, ಈ ಒಂದು ಸಂಸ್ಥೆ ಅದ್ವಿತೀಯ ಸಂಸ್ಥೆಯಾಗಿ ಬೆಳೆಯಲಿ. ಆ ಮುಖಾಂತರ ನಾವಿದ್ದಂತ ಈ ರಸ್ವ ಸಮಯ ಜೀವನ ಅದು ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡುವಂತ ಆಶಿಸುತ್ತ ಅವಕಾಶವನ್ನು ಕೊಟ್ಟಂತ ಮಿನ್ಹಾಜ್ ಸ್ವಾಲಿಯಾತ್ ಮಹಿಳಾ ಶಾರೀರಿಕ ಕಾಲೇಜಿನ ಪದಾಧಿಕಾರಿಗಳಿಗೂ, ಇಲ್ಲಿನ ಉಲಮ ನೇತಾರರುಗಳಿಗೂ ಹಾಗೂ ನಮ್ಮ ಆತ್ಮೀಯ ಕಣ್ಮನೆ ಆಗಿರತಕ್ಕಂತ ಸೈದಿ ಉಸ್ತಾದರ ಮಾರ್ಗದರ್ಶನ ಸಲಹೆ ನಮಗಿರಲಿ. ಆ ಮುಖಾಂತರ ನಾವು ಮುಂದಕ್ಕೆ ಮುನ್ನಡೆಯುವಂತ ಆಶಿಸುತ್ತ ಅವಕಾಶಕ್ಕಾಗಿ ನನ್ನ ವಂದಿಸಿ ನನ್ನ ಮಾತನ್ನು ಕೊಡಗೊಳಿಸ್ತಾ ಇದ್ದೇನೆ. ವಾಹ್ರಿ ದೈವಾನ ಅನಿಲ್ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್. ಬಹುಮಾನ್ಯರೇ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲೊಬ್ಬರಾದ ಹಾಜಿ ಬಿ ಎಂ ಮುಮ್ತಾಜ್ ಅಲಿ ಅವರು ಆಗಮಿಸಿದ್ದಾರೆ.